ಆತ್ಮೀಯ ರೈತ ಬಾಂಧವರೇ, ನಾನು ನಿಮ್ಮ ಸಂಜನಾಗರ ಟ್ರೇಡರ್ಸ್ ಮಂಜುನಾಥ್ ಮಾಡುವ ನಮಸ್ಕಾರಗಳು. ಇವತ್ತು ನಾನು ದಾವಣಗೆರೆ ಜಿಲ್ಲೆ ಯಾವುದು ನ್ಯಾಮತಿ ತಾಲೂಕು ಸೂರ್ಗೊಂಡನ ಕೊಪ್ಪದಲ್ಲಿದ್ದೀನಿ. ಇದು ನನ್ನ ಅಚ್ಚುಮೆಚ್ಚಿನ ಒಂದು ರೈತರ ತಾಣ ಅಂತ ಹೇಳ್ಬೋದು. ಇಲ್ಲಿ ಇವರು ನಮ್ಮ ಇವರೆಲ್ಲ ಬ್ರದರು ರೈತರು. ನಾನು ಎಷ್ಟೇ ಓದಲಿ, ಎಷ್ಟೇ ನಾಲೆಡ್ಜ್ ಇದ್ದರು ಮನುಷ್ಯರ ಜೊತೆಗೆ ಬದುಕತ್ತಾನೆ. ನಾನು ಈ ನೋಡಿ ಈಗ ಸಲ್ಕಿ ಕೆಲಸ ಮಾಡಿದರೆ ಇವ್ನು ಸಲ್ಕಿ ಕೆಲಸ ಇಬ್ಬರು ಹಿಡಿದ್ರೆ ಇವನೇ ಗೆಲ್ಲೋದು. ಆದರೆ ನನ್ನ ವೃತ್ತಿ ಬಂದರೆ ಇವ್ ನನ್ನ ವೃತ್ತಿ ನಾನು ಶ್ರೇಷ್ಠ, ಇವನ ವೃತ್ತಿಯಲ್ಲಿ ಈ ರೀತಿ ಶ್ರೇಷ್ಠ. ಆದರೂ ಹೊಂದಾಣಿಕೆ ಇರೋಕೆ ಬಂದಿದ್ದೇನು ಆ ಮಾನದಂಡದಲ್ಲಿ ಹೇಳಿದೆ ಈ ಮಾತನ್ನು. ಇದು ಏನು ಶೌಕತ್, ಇದೇನು ರೆಗೋಡಿ ಶುಂಠಿ ಅಲ್ಲ ಇದು? ರೆಗೋಡಿ ಶುಂಠಿ ಮಣ್ಣು ಪರೀಕ್ಷೆ ಮಾಡಿಸಿದ್ದಿ ನಾವು. ಮಣ್ಣು ಪರೀಕ್ಷೆ ಮಾಡಿಸಿ ಆ ಭಾಗ ಒಂದು ಭಾಗ ಎರಡು ವೀಡೇ ಇದ್ವಲ್ಲ ಅದೇ ರೀತಿ, ಅವೇ ಫೀಲ್ಡ್ಗಳು ಇವೆಲ್ಲ ಅದೇ ರೀತಿ ಮಾಡಿ ಹಾಕಿದ್ದು. ನನಗೆ ಎಷ್ಟು ಅಂದರೆ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನಮ್ಮ ಎಕ್ಸ್ಪೆಕ್ಟೇಷನ್ ಮೀರಿ ಹೆಚ್ಚು ಬಂದಿತ್ತು. 2019 ಒಂದು ವಿಡಿಯೋ ಮಾಡೋಕ್ಕಿದ್ದೆ, ಲಾಸ್ಟಿಗೆ ಕೊನೆ ಹಂತದಲ್ಲಿ 9-11 kg ಗೆಡ್ಡೆ ಇಳುವರಿ ಬಂದಿತ್ತು. ಯಾವುದು ರೆಗೋಡಿ, ಮತ್ತು 150 tillers ಬಂದಿತ್ತು. ಮರಿಗಳು ಕುನ್ನಿ ಅಂತ ಅಂತಾರಲ್ಲ ಆ ರೀತಿ, ಇದ್ರಾಗ ಎಷ್ಟು ಬಂದಿತ್ತು ನೋಡೋಣ. ಇವ್ರು ಶೌಕತ್ ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಶೌಕತ್, ಎಷ್ಟು ಎಕರೆ ಇದೆ ಅದು? ಇದು ಸರ್ 1 ಎಕರೆಗೆ 3 ಗಂಟೆ ಕಮ್ಮಿ ಇದೆ. 1.5 ಎಕರೆ 3 ಗಂಟೆ ಕಮ್ಮಿ. ತೋರಿಸಿ ಸದಾ ಒಂದ್ಸರಿ ನಿಧಾನ ನೀಟಾಗೆಲ್ಲ. 1.5 ಎಕರೆಗೆ 3 ಗಂಟೆ ಕಡಿಮೆ ಇದೆ. ಮಣ್ಣು ಪರೀಕ್ಷೆ ಮಾಡಿಸಿದ್ರಿ ಅಲ್ಲ? ಹೌದು ಸರ್. ಮಣ್ಣು ಪರೀಕ್ಷೆ ಮಾಡಿಸಿ ಅದೇನು pH ವ್ಯಾಲ್ಯೂವು, ಮತ್ತು ಆಮೇಲೆ ಸಾರಜನಕ, ರಂಜಕ, ಪೊಟ್ಯಾಶು, ಜಿಂಕು, ಬೋರಾನು, ಐರನ್ನು, ಕ್ಯಾಲ್ಸಿಯಮ್, ಮೆಗ್ನೀಷಿಯಮ್, ಸಲ್ಫರು, ಈ ರೀತಿ ಇರ್ತಕ್ಕಂಥದ್ದೆಲ್ಲ ನೋಡಿದ್ದೀವಿ. ಸಾಕಿಡ್ರಿ ಸದಾ ಈ ಕಡೆ ಇಡ್ರಿ, ಈ ಕಡೆ ಡ್ರಾಪ್ ಆಗ್ತದೆ ವೀಡಿಯೋ ನೋಡೋರಿಗೆ ನೋಡಿ. ಮಣ್ಣು ಪರೀಕ್ಷೆ ಮಾಡಿಸಿ pH ವ್ಯಾಲ್ಯೂಗೆ ಸುಣ್ಣ ಎಷ್ಟಾಗಬೇಕಂತ ಹೇಳಿದ್ದೀವಿ. ಒಟ್ಟು 1-2 ವಿಡಿಯೋದಲ್ಲಿ ಏನಿದೆ, ಸಾರಜನಕ, ರಂಜಕ, ಪೊಟ್ಯಾಶು, ಜಿಂಕು, ಬೋರಾನು, ಐರನ್ನು, ಮ್ಯಾಂಗನೀಸು, ಕಾಪರು, ಈ ರೀತಿ ಸತ್ವಗಳನ್ನೆಲ್ಲ ಯಾವುದು ಕಡಿಮೆ ಇತ್ತೋ ಎಲ್ಲದೂ ಹಾಕಿದ್ದೀವಿ. ಮತ್ತು ಇದಕ್ಕೆ ಪ್ರೋಟೀನ್ ಕೊಟ್ಟಿದ್ದೀವಿ. ಭಾಗ 2 ವಿಡಿಯೋದಲ್ಲಿ ಟ್ರೆಕೊಂಡು ಸುಡಮನಸ್ಸು 4ನೇ ವಿಡಿಯೋದಾಗ ಹೇಳಿದ್ದೆ ನಾನು, ಸದ್ದಾ ಹಿಡಿತಾರಲ್ಲ ಅವ್ರ ಹೊಲದಲ್ಲೇ ತೋರಿಸಿ ಹೇಳಿದ್ದೆ ನಾನು. ಟ್ರೆಕೊಂಡರ್ಮ, ಸುಡಮನಸ್ಸು, ವ್ಯಾಮು, ಬೇವಿನ ಹಿಂಡಿ, ಈ ರೀತಿ ಎಲ್ಲ ಕೊಟ್ಟಿದ್ದೀವಿ. ಮೂಲತ ಇದು ಅಂದರೆ ಇದು 100% ವೈಜ್ಞಾನಿಕವಾಗಿ ಮಾಡಿರ್ತಕ್ಕಂಥದ್ದು. ನನಗೇನು ಖುಷಿ ಕೊಡುತ್ತೆ ಅಂದರೆ 100% ವೈಜ್ಞಾನಿಕವಾಗಿ ಮಾಡಿರ್ತಕ್ಕಂಥ ವೀಡಿಯೋಗಳನ್ನು ಇಲ್ಲಿವರೆಗೆ ತೋರ್ಸೋಕ್ಕಾಗಿದ್ದಿಲ್ಲ ನಾನು. ಆದರೆ ಈ ಸರಿ ತೋರಿಸಲೇಬೇಕನ್ನೋ ಉದ್ದೇಶಕ್ಕೆ ಬಂದಿದ್ದೇನೆ. ಇದರಲ್ಲಿ ಎಲೆ ಚುಕ್ಕೆ ರೋಗನೂ ಬಂದಿದೆ, ರೈತರು ನೋಡೋರಿಗೆ ತುಂಬ ಅನುಕೂಲ ಆಗ್ತದೆ. ಅದು ನೋಡಿ, ಸ್ಕಿಪ್ ಮಾಡಿದೆ ವೀಡಿಯೋನ. ಈಗ ಶೌಕತ್ ಅವ್ರು, ಇದು ಎಷ್ಟು ತಿಂಗಳು ಶುಂಠಿ ಇದು? ಇದು 3 ತಿಂಗಳಿಗೆ 4 ತಿಂಗಳಿಗೆ ದಿವಸ ಕಡಿಮೆ ಇದೆ ಸರ್. 4 ತಿಂಗಳಿಗೆ 10 ದಿನ ಕಡಿಮೆ ಅಲ್ಲಿ. 3 ತಿಂಗಳು ಒಂದು 20 ದಿನ ಶುಂಠಿ ಅಂತ ಹೇಳ್ಬೋದು. 3 ತಿಂಗಳು 20 ದಿನ 3 ತಿಂಗಳು 20 ದಿನ ಅಂತ ಅಂದರೆ ಎಷ್ಟು ಸರಿ ಔಷಧಿ ಎಷ್ಟು ದಿನ ಕುಟ್ಟಿತ್ತಿದೆಲ್ಲ? ಇದು 2 ತಿಂಗಳಿಗೆ ಫುಲ್ ಬೆಡ್ ಎಲ್ಲ ಫುಲ್ ಕಾಣ್ತಿತ್ತು. ಅಂದರೆ ಒಂದು 15-20 ದಿನಕ್ಕೆ ಹುಟ್ಟಿತ್ತು, 2 ತಿಂಗಳಿಗೆಲ್ಲ ಬೆಡ್ ತುಂಬ ಕಾಣ್ತಾ ಇತ್ತು ಅಂತ ಹೇಳ್ಬೋದಲ್ವಾ? ಎಷ್ಟು ಸತಿ ಔಷಧಿ ಸಿಂಪಡಣೆ ಮಾಡಿದ್ರು? 3 ಸತಿ ಔಷಧಿ, 2 ಗೊಬ್ಬರ ಆಗಿದೆ. 3 ಸರಿ ಔಷಧಿ, 2 ಸರಿ ಗೊಬ್ಬರ. ಹೀಗೆ ಒಳಗಡೆ ಹಾಕ್ತಕ್ಕಂಥದ್ದು ಇನ್ನೂ ಮಣ್ಣು ಹಾಕಿಲ್ಲ, ಇವತ್ತು ಹಾಕ್ತಾ ಇದ್ರಿ, ನಿನ್ನೆ ಹಾಕ್ತಾ ಇದ್ರಿ, ಮಳೆ ಹಸಿಗಿದ್ದಕ್ಕೆ ಬಿಟ್ಟೋಗಿದ್ರಿ ಒಳಗಡೆ ಮಣ್ಣು. ರೈತ ಬಾಂಧವರೇ, ನಾನು ನಿಮಗೆ ಏನು ಹೇಳ್ತೀನಿ ಅಂತ ಅಂದರೆ ನೋಡಿ, ವೈಜ್ಞಾನಿಕವಾಗಿ ಮಾಡಿದರೆ 2 ಗೊಬ್ಬರ ಅಂದರೆ ಅದೇನು ತುಂಬ ಒಳ್ಳೆಯ ಗೊಬ್ಬರ ಅಂತೂ ಅಲ್ಲ. ಅದು ಲೈಟಾಗಿ ಎಷ್ಟು ಬೇಕೋ ಅಷ್ಟು ಕೊಟ್ಟಿರೋದು ಅಷ್ಟು ಬಿಟ್ಟರೆ ಮತ್ತೇನಿಲ್ಲ. ಔಷಧಿ 3 ಸರಿ ಹೊಡೆದಿರೋದು ಅದೇ. ಇದು ಇಷ್ಟು ಚೆನ್ನಾಗಿ ಬರೋದು ಕಾರಣ ಏನಂದರೆ, ಮಣ್ಣನ್ನು ಮೊದಲು ರೀಚಾರ್ಜ್ ಮಾಡಿದ್ದೀವಲ್ಲ, ಏನೇನು ಬೇಕಲ್ಲ ಅಂತ, ಆ ಮಣ್ಣಲ್ಲಿ ಹಾಗೆ ಐತೆ. ಇದಕ್ಕೆ ಮತ್ತೆ ಗೊಬ್ಬರ ಹಾಕ್ಸಲ್ಲ ಈಗ ನಾನು. ಗೊಬ್ಬರನ ಹಾಕ್ಬೇಡ್ರಿ, ಹಾಕಬಾರ್ದು, ಹಾಕಿದರೆ ಕೊಳೆ ರೋಗ ಜಾಸ್ತಿ ಬಿಡ್ತದೆ. ಇನ್ನು ಬರೋ ದಿನಗಳು ಕೆಂಪು ಕೊಳೆ ರೋಗ ಸ್ವಲ್ಪ ಕಾಡ್ಬೋದು ನಿಮಗೆ. ಅದಕ್ಕೆ ಔಷಧಿ ಮಾಡ್ಕೊಂತ ಇದ್ದರೆ ಸಾಕಿದು. ಔಷಧಿಯಲ್ಲೇ ಏನಾಗ್ತೈತಿ, ಗೊಬ್ಬರದ ಐಟಮ್ಸ್ ಎಲ್ಲ ಬಂದುಬಿಟ್ಟದ, ಗೊಬ್ಬರದಲ್ಲೇ ಫಿಲಪ್ ಮಾಡ್ಕೊಂಡ್ರಾಯ್ತು. ಈಗ ನೋಡಿ, ರೈತ ಬಾಂಧವರಿಗೆ ಯಾವ ಹಂತದಲ್ಲಿ ಅಂದರೆ ನೀವು ಯಾವ ಹಂತದಲ್ಲಿ ಮಣ್ಣು ಹಾಕ್ಬೇಕು ಇದಕ್ಕೆ ಸೈಡ್ ಕಟ್ಸಿದ್ದಾರೆ. ಇಲ್ಲಿ ನೋಡಿ, ಒಂದು ಮಡಿ ಏನೈತೆ, ಇದು ಸೈಡ್ ಕಟ್ಸಿದ ಮಡಿ. ಇಲ್ಲಿ ನೋಡಿ, ಇಲ್ಲಿ ಇಲ್ಲಿ ತೋರಿಸಿ, ಇದು ಸೈಡ್ ಕಟ್ಸಿದ್ಬಿಟ್ರೆ ಮತ್ತೇನಿಲ್ಲ ನೋಡಿ. ಇಲ್ಲಿ ಸದಾಮ್ ಈ ಕಡೆ ಬನ್ನಿ, ಕ್ಯಾಮ್ರಾ ಕಾಣ್ತೈತೆ, ಇಲ್ಲೇ ಇಲ್ಲಿ ಹತ್ರ ಬಾರ ನೋಡಿ. ಇಲ್ಲಿ ಏನು ಕಾಣ್ತದೆ, ಈ ಸೈಡ್ ಕಟ್ಸಿದ್ದಾರೆ, ಇದೆಲ್ಲ ಗೊಬ್ಬರ ನೋಡಿ, ಹಂಗೆ ಕರಗಿಲ್ಲ ನೋಡಿ, ಗೊಬ್ಬರ ಹಂಗೆ ಐತೆ. ಇದು ಕಾಣ್ತದೆ ನಿಮಗೆ, ಯಾಕೆ ಗೊಬ್ಬರ ಕರಗಿಲ್ಲ ಅಂತ ಅಂದರೆ ಇದೆಲ್ಲ ಹಿಂಗೆ ಬೆಳ್ಕೊಂಡಿರುತ್ತೆ ಶೌಕತ್ತು. ಮಳೆ ನೀರು ಹಿಂಗೆ ಡೈರೆಕ್ಟಾಗಿ ಬೀಳಲ್ಲ. ಈಗ ಏನಾಗ್ತದೆ, ಬಿದ್ದು ನೀರು ಹಿಂಗೆ ಗರಿಯಿಂದ ಹಿಂಗೆ ಬೀಳ್ತದೆ, ಹಿಂಗೆ ಬಿದ್ದು ಹೋಗ್ತದೆ. ಗೊಬ್ಬರ ಹಂಗೆ ಅಲ್ಲೇ ಇರ್ತದೆ, ಅದು ಕರಗಲ್ಲ. ಒಂದು ಎರಡನೇದು ಏನಾಗ್ತದೆ, ಜಾಸ್ತಿ ಇದ್ರೆ ಗೊಬ್ಬರ ಹಾಕಿದ್ರೆ ಏನಾಗ್ತದೆ, ಈ ಕೊಳೆ ರೋಗ ಜಾಸ್ತಿ ಬೀಳ್ತಕ್ಕಂಥ ಸಾಧ್ಯತೆಗಳು 100% ಇರ್ತವೆ. ಈ ಮಣ್ಣಿನ ಮೇಲೆ ಇದೇನಿದು ಹುಲ್ಸ್ ಎಲ್ಲ ಐತಲ್ಲ, ಇದೀಗ ಇದು ಮಣ್ಣು ಇದ್ರ ಮೇಲೆ ಬಿದ್ದರೆ ಇದು ಕೊಳೆತೈತೆ, ಕೊಳೆತ ಮೇಲೆ ಇದು ಗೊಬ್ಬರ ಹಾಕ್ತದೆ. ಆಲ್ರೆಡಿ ಗೊಬ್ಬರ ಕರಗಿಲ್ಲ ಐತೆ, ಇದು ಆರ್ಗ್ಯಾನಿಕ್ ಗೊಬ್ಬರ ಹಾಕೋ ನೋಟ್ ಆಗ್ತದೆ, ಇದ್ರ ಮೇಲೆ ಮಣ್ಣು ಹಾಕಿ
ಸೈಡ್ ಕಟ್ಸ್ಬಿಟ್ಟಿದ್ದಾರೆ ಈಗ ಅಷ್ಟೇನೆ. ಆ ಕಡೆ ಮಣ್ಣು ಹಾಕಿ ತೋರಿಸಿ, ಅದು ಮಣ್ಣು ಹಾಕಿದ್ರೆ ನೋಡಿ ಕೆಳಗಡೆ ಕೆಳಗಿಟ್ಟು ತೋರಿಸಿ ಗೊತ್ತಾಗ್ತದ, ಅದು ಮಣ್ಣು ಹಾಕಿರೋದು ಈ ಕಡೆ ಇಡಿದೀವಿ. ಈ ಮಣ್ಣು ಯಾವ ಟೈಮಲ್ಲಿ ಎರಡನೇ ಮಣ್ಣನ್ನು ಎಷ್ಟು ದಿನಕ್ಕೆ ಹಾಕ್ಬೇಕು ಯಾವಾಗ ಹಾಕ್ಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್. ನನ್ನ ಎಲ್ಲ ವಿಡಿಯೋಗಳಲ್ಲಿ ನಾನು ಹೇಳೋದು ನಮ್ಮ ತಲೆಗಿದ್ದು ತಗೊಂಡು ಮಾಡೋದಲ್ಲ, ವಾಸ್ತವ ಸ್ಥಿತಿ ಹೇಳ್ತದೆ, ಗಿಡ ಹೇಳ್ತದೆ, ಮಣ್ಣು ಹಾಕು ಬಿಡು ಅಂತ ಗೆಡ್ಡೆ ಹೇಳ್ತದೆ. ನೋಡಿ ಈ ಹಂತದಲ್ಲಿ ನೀವು ಮಣ್ಣು ಮಸ್ಟರ್ಡ್ ಸುಡ್ ಹಾಕ್ಬೇಕು, ನಿಮ್ಗೆ ತೋರಿಸಿ ಹೇಳ್ತೀನಿ ಬನ್ನಿ ನೋಡೋಣ. ಮಣ್ಣನ್ನು ಇಲ್ಲಿ ನೋಡಿ, ಇಲ್ಲಿ ಕಾಣುತ್ತೀನಿ, ಇಲ್ಲಿ ಕಾಣಿದ್ರಪ್ಪ ವಿಡಿಯೋದಾಗ, ಇಲ್ಲಿ ನೋಡಿ ಇದೆಲ್ಲ ಓಪನ್ ಆಗಿದ್ದೀವಿ. ಹಿಂಗೆ ಓಪನ್ ಆದಾಗ ಇದ್ರ ಮೇಲೆ ಮಣ್ಣು ಕೊಡ್ಬೇಕು, ಇಷ್ಟು ಕೊಟ್ಟರೆ ಸಾಕು. ಜನ ಏನು ಮಾಡ್ತಾರೆ, ಇಷ್ಟು ಹಾಕ್ಬಿಡ್ತಾರೆ, ಕೊಳೆ ರೋಗ ಏನಾದರೂ ಬಿದ್ದರೆ ಇಲ್ಲಿಂದ ಇಷ್ಟು ಮಣ್ಣಿತ್ತು ಅಂದರೆ ಇಲ್ಲಿಂದ ಹಾಕಿದ್ದಷ್ಟು ಕಂಟ್ರೋಲಿ ಬರಲ್ಲ, ಗೊಬ್ಬರ ಹಾಕಿ ಸರಿಯಾಗಿ ಗಿಡಗಳಿಗೆ ಸಿಗಲ್ಲ, ಆಮೇಲೆ ಇದು ದಷ್ಟು ಪುಷ್ಟು ಬೆಳೆಯಲ್ಲ, ಎಲ್ಲದು ಪ್ರಾಬ್ಲಮ್ ಆಗ್ತದೆ. ಅದಕ್ಕೆ ಮಣ್ಣು ಹಾಕೋದಾದ್ರೆ ಇದ್ರ ಇಷ್ಟೇ ಹಾಕಿದ್ರೆ ಸಾಕು, ಒಂದು 2 ಇಂಚ್ ಮಣ್ಣು ಹಾಕಿದ್ರೆ ಸಾಕು, ಈ ಲೆವೆಲಿಗೆ ಬರ್ತದೆ, ಈ ಲೆವೆಲೇ ಹಾಕಿದ್ರೆ ಅದು ಸರಿ ಹೋಗ್ತದೆ. ಅಲ್ಲಿ ಇಂಥ ಹಂತದಲ್ಲಿ ಏನು ಮಾಡಬೇಕು, ಮಣ್ಣನ್ನು ಹಾಕ್ಬೇಕು. ಹಾಗಾದ್ರೆ ಇದೇನು ಒಂದು 3.5 ತಿಂಗಳು ಶುಂಠಿ ಅಂತ ನಾನು ಹೇಳಿದೆ. ಎಷ್ಟು ಟಿಲ್ಲರ್ಸ್ ಬಂದಾವ ಅಂತ ಇಲ್ಲೇ ನಾನು ರ್ಯಾಂಡಮ್ ಸುಮ್ಮನೆ ಚೆಕ್ ಮಾಡ್ತಾ ಇರೋದು, ಈ ಫೀಲ್ಡಲ್ಲಿ ಹೈಯೆಸ್ಟ್ ಬಂದು ನೋಡ್ತಾ ಇಲ್ಲ ನಾನು, ನನ್ನ ಕಣ್ಣಿಗೆ ಇದಿಷ್ಟು ಕಾಣ್ತೀವಿ ನೋಡ್ತಾ ಇದ್ದೀನಿ ಆ್ಯಸ್ ಪರ್ ಸೈಂಟಿಫಿಕ್ ಆಗಿ ನೋಡೋಣ. ಇದು 34 ಇವು ಸಣ್ಣವು ತಗೊಂಬರೋ ಶಕ್ತಿ ಸರ್, 34 ಅದವಲ್ಲ ಸಣ್ಣವು, 35 36 37 38 39 ಸಣ್ಣದಲ್ಲೊಂದು ಎಲ್ಲ ಬರ್ತೈತೆ, ಒಂದು ಅವರೇಜ್ 40 ಇಟ್ಕೊಳ ನೋಡಿ. ಒಂದು ಎಷ್ಟು 3.5 ತಿಂಗಳು ಶುಂಠಿ, ಒಂದು ಅವರೇಜ್ ಎಲ್ಲ ಸೇರಿದೆ ಒಂದು 40 ಇದ್ದಾವೆ. ನೆಕ್ಸ್ಟ್ ಬರ್ತಕ್ಕಂಥ ದಿನಗಳು ನಾನು ಹೇಳಿದೆ 150 ಟಿಲ್ಲರ್ ಬಂದಿರೋವೆ, ಅದು 9-11 ಕೆ ಜಿ ಗೆಡ್ಡೆ ಫಸ್ಟ್ ವೆರಿ ಬಿಗ್ನಿಂಗ್. ನಾನು ಟ್ರಯಲ್ ಆ್ಯಂಡ್ ಎರರ್ ಮಾಡಿ ಸಕ್ಸಸ್ ಆಗಿರೋ ಫೀಲ್ಡು ಇದನ್ನು ಅದೇ ರೇಂಜಿಗೆ ಕಾಣ್ಬೋದು. 100 ಅಂತೂ ಕ್ರಾಸ್ ಆಗುತ್ತೆ ಓವರಾಲ್ ನಾವು ಕೇಳಬೇಕಾದ್ರೆ ಆ ಟೈಮಲ್ಲಿ. ಸಾಕು, ರೈತನಿಗೆ ಈ ರೇಂಜಿಗೆ ಬಂದರೆ ಗೆಡ್ಡೆ ತೂಕ ಎಷ್ಟು ಬರ್ಬೋದು ಅಂತಂದ್ರೆ ನಾನು ಹೇಳೋಕ್ಕಾಗಲ್ಲ. ಕಡಿಮೆ ಅಂದರೆ ಒಂದು 2-3 ಕೆ ಜಿ ಅಂತೂ ಖಂಡಿತ ಬಂದಿರ್ತದೆ. 100 ಟಿಲ್ಲರ್ ಬಂತು ಅಂದರೆ ಒಂದು 5 ಕೆ ಜಿ ಮೇಲೆ ಅಂತೂ 100% ಬರ್ತದೆ, ಅದನ್ನು ಮಾಡ್ಬೋದು. ಈಗ ರೋಗದ ಬಗ್ಗೆ ಮಾತಾಡೋಣ. ಈಗ ರೋಗ ಅಂದರೆ ನೋಡಿ, ಇಲ್ಲಿ ಕಾಣ್ತದೆ, ಇಲ್ಲಿ ಬಿಡದ ಕಾಣ್ತದೆ, ಇದೆಲ್ಲ ಬ್ಲಾಸ್ಟ್ ಡಿಸೀಸ್. ಇದೆಲ್ಲ ಸುಕತ್ ಈ ಕಲರ್ ಎಲ್ಲ ಏನಾಗೈತಿ, ಇದು ಒರಿಜಿನಲ್ ಕಲರು, ಇದೆಲ್ಲ ರೋಗ. ಇದೆಲ್ಲ ಇದು ರೋಗ ನೋಡಿ, ಇದೆ ಇದೆಲ್ಲ ರೋಗ. ಬ್ಲಾಸ್ಟ್ ಆಗಿರೋದೆ ಭಾಳ ಐತೆ, ಇದ್ರಾಗೆಲ್ಲ ಕಾಣ್ತಾ ಇರೋದು ಗಿಡದಲ್ಲಿ ನೋಡಿ, ಇದೆಲ್ಲ ಬ್ಲಾಸ್ಟ್. ಇದು ಔಷಧಿ ಸಿಂಪಡಣೆ ಮಾಡಲಿಲ್ಲ ಅಂದರೆ ಎಲೆಯೆಲ್ಲ ಒಡೆದು ಹೋಗ್ತದೆ, ಮತ್ತು ರೋಗ ಜಾಸ್ತಿ ಆದಾಗ ನ್ಯೂಟ್ರಿಯೆಂಟ್ಸ್ ತಗೊಳಕ್ಕಾಗಲ್ಲ, ಮತ್ತು ಅದು ಕುಗ್ತದೆ ಶುಂಠಿ, ಬೆಳವಣಿಗೆಗಾಗಲ್ಲ, ಏನಿಲ್ಲ. ಸಕಾಲದಲ್ಲಿ ಔಷಧಿ ಹೊಡೆದ್ರೆ ಸರಿ ಆಗ್ತದೆ. ಏನು ಔಷಧಿ ಹೊಡಿಬೇಕಪ್ಪ, ಶಿಲೀಂದ್ರ ನಾಶಕ ಯಾವುದಾದ್ರೂ ಸಿಂಪಡಣೆ ಮಾಡಿದರೆ ಆತು. ನೀವು ಕಾರ್ಬನ್ ಡೈಜಿಯಮ್, ಮ್ಯಾಕ್ರೋಜೋಬು, ಮತ್ತು ಟ್ರಾಪಿಕೋನಜಾಲ್, ಎಕ್ಸಾಕೋನಜಾಲು, ನೆಕ್ಸ್ಟ್ ಇರ್ತಕ್ಕಂಥ ಟೆಬೋಕೋನಜಾಲು, ಈ ರೀತಿ ಶಿಲೀಂದ್ರ ನಾಶಕಗಳನ್ನು ಯಾವುದಾದ್ರೂ ಸಿಂಪಡಣೆ ಮಾಡಿದರೆ ವೆಲ್ ಕಂಟ್ರೋಲೇ ಬರ್ತದೆ. ಸೊ ಇಷ್ಟು ಇಷ್ಟು ಮಾಹಿತಿ ಈ ವಿಡಿಯೋದಲ್ಲಿ ಸಿಕ್ತು ಅಂತ ಅಂದ್ಕೊಳ್ತೀನಿ. ಸಂಜೆ ಶೋಕತ್ ನನ್ನ ಬಗ್ಗೆ ಏನು ಹೇಳ್ತೀಯಪ್ಪ, ಇಲ್ಲಿವರೆಗೂ ಶುಂಠಿ ಬೆಳೆದಿರಿ, ಈ ವರ್ಷ ಏನು ಮೆಥಡ್ ಮಾಡಿರಲ್ಲ ಆ ಹಳೆ ಮೆಥಡ್ ಇದು, ಏನು ಆಸ್ ಪರ್ ನಿಮ್ಮ ಮನಸ್ಸಲ್ಲಿ ಏನು ಹೇಳ್ತೀವಿ, ಸುಮ್ಮನೆ ನಾನು ಹೋಗೋಕ್ಕೋಸ್ಕರ ಯಾವತ್ತೂ ಹೇಳಿಲ್ಲ, ದೇವ್ರ ಮೆಚ್ಚಾಗಿ ಹೇಳ್ಬೋದು. ಹೋದ ವರ್ಷಕ್ಕಿಂತನೂ ಈ ವರ್ಷ ಅಂದ್ರೆ ನನಗೆ ಲಾಸ್ಟ್ ಮೇಲೆ ಬಂದಿ ಸರ್, ನನಗೆ ಪರಿಚಯ ಇದ್ದಿಲ್ಲ. ಈ ಸತಿ ನೀವು ಹೇಳಿದ ಕೆಲಸ ಏನು ಸ್ಟಾರ್ಟಿಂಗ್ ಇಂದ ಹೇಳಿದ್ವಿ, ಎಲ್ಲ ಕೆಲಸನೂ ಕಂಡೀಷನಿಂಗ್ ಮಾಡಿದ್ವಿ, ಹಂಗಾಗಿ ಈ ಸತಿ ಬೆಳೆ ಚೆನ್ನಾಗಿದೆ. ನೀವು ಹೇಳಿದ ಕೆಲಸ ಎಲ್ಲ ಕರೆಕ್ಟಾಗಿ ಮಾಡಿದ್ವಿ. ಆ ಮಣ್ಣು ಪರೀಕ್ಷೆ ಮಾಡಿಸಿ ತಗೊಂಡ್ಬರ್ರಿ, ಅವಾಗೆಲ್ಲ ಮಾಡೋಕ್ಕೆ ಸಮಸ್ಯೆ ಅನ್ಸದ, ಕೋಳಿ ಗೊಬ್ಬರ ಸಿಗಲಿಲ್ಲ, ಅದನ್ನ ಹುಡುಗಿ ಕೊಟ್ಟೆ ನಿಮಗೆ, ಜಿಂಕ್, ಬೋರಾನ್, ಮತ್ತೆ SSP ಇಂಥವನ್ನೆಲ್ಲ ಹಾಕೋದು ಅವಾಗ ಭಾಳ ಸಮಸ್ಯೆ ಆಯ್ತು. ಯಾವ ರೈತರು ಏನು ಮಾಡ್ತಾರೆ ಅಂದರೆ ಆ ಟೈಮಲ್ಲಿ ಮಾಡೋದೇ ಇಲ್ಲ. ನೀವು ಸೈನ್ಸ್ ಏನು ಹೇಳ್ತೈತೆ, ಅವಾಗ ಹೇಳಿದ್ದೆ ಹೇಳಿದ್ದೆ, ಯಾವುದೇ ಕೃಷಿ ಮಾಡ್ಬೇಕಂದ್ರೆ 50% ಗೊಬ್ಬರ ಭೂಮಿಗೆ ಹಾಕು, ಇನ್ನು ಉಳ್ದದ್ದು ಆಮೇಲೆ 50% ಕೊಡುವಂಥದ್ದೆ. ನಮ್ಮ ರೈತರು ಇವಕ್ಕೆಲ್ಲ ಮಾಡೋದೇ ಇಲ್ಲ, ಸುಮ್ಮನೆ ತಿಳ್ದಂಗೆ ಏನೇನೋ ಮಾಡ್ತಾರೆ. ಬಟ್ ಒಂದಂತೂ ಸತ್ಯ, ಕೆಲವು ಭೂಮಿಗಳು ಚೆನ್ನಾಗಿರ್ತವೆ, ಕಡಿಮೆ ಗೊಬ್ಬರ ಹಾಕಿ ಹೆಚ್ಚು ಬೆಳ್ಕೊಂತಾರೆ.
ಕೆಲವು ಭೂಮಿಗಳು ಏನೂ ಇರಲ್ಲ, ಅಂಥ ಭೂಮಿಗಳಿಗೆ ಮಣ್ಣು ಪರೀಕ್ಷೆ ಮಾಡಿಸೋಕೆ ಅತಿ ಅವಶ್ಯಕ. ಮಣ್ಣು ಪರೀಕ್ಷೆ ಮಾಡಿಸಿದ್ರೆ ಏನಾಗ್ತದೆ, ಮದ್ದಿಗೆ ಭೂಮಿ ರೀಚಾರ್ಜ್ ಮಾಡಿಬಿಡೋದು, ಆಮೇಲೆ ಏನೂ ಮಾಡೋದು ಬೇಡ. ಇನ್ನು ಮುಂದೆ ಎಷ್ಟೇ ಮಳೆ ಹಿಡ್ಕೊಂಡ್ರೂ ಫರ್ಟಿಲೈಸರ್ ಇದೆಲ್ಲ ಭೂಮಿ ತುಂಬ ಇರ್ತದೆ, ತಾನೇ ಬೆಳ್ಕೊಂತದೆ. ಮೇಲ್ಗಡೆ ಔಷಧಿ ಕೊಟ್ಟರೆ ಸಾಕು, ಮೇಲ್ಗಡೆ ಔಷಧಿ, ಮಹಾಪೋಷಕಾಂಶಗಳು, ಲಘು ಪೋಷಕಾಂಶಗಳು, ಶಿಲೀಂದ್ರನಾಶಕ, ಉಳಿದ ಔಷಧಿ ಬೇಕಾದಷ್ಟು ಮಾರ್ಕೆಟಲ್ಲಿ ಇರ್ತವೆ. ಸೊ ಅವುಗಳನ್ನೆಲ್ಲ ಬರೀ ಮೇಲೆ ಕೊಡ್ಕೊತ ಹೋದರೆ ಸಾಕು, ಇದಕ್ಕೆ ಆರಾಮಾಗಿ ನಾವು ದಡ ಸೇರ್ಬೋದು. ಸೊ ಇಂಥ ಒಂದು ಸಂದರ್ಭದಲ್ಲಿ ಏನು ಇವತ್ತು ನಿಮಗೆ ಸಿಕ್ಕಿ ಹೇಳಿದ್ರಿ ಒಳ್ಳೇದಾಯಿತು. ಮತ್ತು ನಾನು ಬಂದಿದ್ದು ಇವೆಲ್ಲ ನೋಡಿ ಚೆನ್ನಾಗಿಲ್ಲ ಅಂದರೆ ಈ ಲಾಸ್ಟ್ ಎಲ್ಲ ಆಗಿ ಹೋಗಿರೋದು. ಈಗ ಚೆನ್ನಾಗಿ ಬಂದಿತ್ತು ಶೌಕತ್ ಬೆಳೆ ದೊಡ್ಡದಲ್ಲ, ಇದನ್ನು ಕಾಪಾಡ್ಕೊಂಡು ಗುರಿ ಸೇರೋದು ಭಾರಿ ಮುಖ್ಯ ಆಗ್ತದೆ, ನೋಡ್ಕೊಂಡು ಮಾಡಿ. ಸೊ ಥ್ಯಾಂಕ್ ಯು ವೆರಿ ಮಚ್, ಒಳ್ಳೇದಾಗಲಿ. ನಾಳೆ ಬಂದು ಔಷಧಿ ತಗೊಂಡು ಮಾಡಿರಿ, ಸಿಂಪಡಣೆ ಮಾಡಿರಿ. ಸೊ ಧನ್ಯವಾದಗಳೊಂದಿಗೆ ನಿಮ್ಮ ಸಂಜಯನಗರ ಟ್ರೇಡರ್ಸ್ ಮಂಜುನಾಥ್. ಇದೇ ವಿಡಿಯೋ ನೆಕ್ಸ್ಟ್ ಇನ್ನು ಯಾವಾಗ ದೇವ್ರು ನನಗೆ ಒಂದು ಅನುಕೂಲ ಮಾಡಿಕೊಡ್ತಾನೆ ಆವಾಗ ಹಾಕ್ತೀನಿ. ಈ ಸೀಸನ್ನಲ್ಲಿ ಈ ವಿಡಿಯೋಗಳೇ ಮಾಡೋಕ್ಕಿಲ್ಲ ನಾನು, ಫೀಲ್ಡ್ಗಳಿಗೆ ಬಂದು ಏನೋ ಇಲ್ಲಿ ಅಚಾನಕವಾಗಿ ಬಂದೆ ಮಾಡಿದೆ. ಇಲ್ಲೇ ಸುಮಾರಷ್ಟು ಜನರು ನೋಡೋವಿದ್ದಾವೆ. ನಮ್ಮ ರೈತ ಅಣ್ಣಂದ್ರೆ ನಮ್ಗೆ ಕ್ಷಮಿಸೋದು, ಎಲ್ಲರದ್ದು ನೋಡೋಕ್ಕಾಗಿಲ್ಲ. ಇನ್ನೊಂದಿನ ಫ್ರೀ ಬಂದ ಈ ಕಡೆ ಬಾಗೋದಿಲ್ಲ, ನೋಡ್ತೀನಿ. ಸೊ ಧನ್ಯವಾದಗಳೊಂದಿಗೆ ನಿಮ್ಮ ಸಂಜಯನಗರ ಟ್ರೇಡರ್ಸ್ ಮಂಜುನಾಥ್.